ನಮಸ್ತೆ, ನಮ್ಮ ಆವಿಷ್ಕಾರ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವಾಗ ನಾನು ಶೇರ್ ಮಾಡ್ತಾ ಇರೋದು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ, ರಾಗಿ ರೊಟ್ಟಿ. ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿರೋ ಈರುಳ್ಳಿ ಚಟ್ನಿ, ಈ ರೆಸಿಪಿನ ನಾನು ಇವತ್ತು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಅದನ್ನೆಲ್ಲ ಈಗಾಗಲೇ ನಾನು ಶೇರ್ ಮಾಡಿದ್ದೆ, ರಾಗಿ ರೊಟ್ಟಿ ಒಂದು ತೋರಿಸಿರಲಿಲ್ಲ. ಅದಕ್ಕೆ ಇವಾಗ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. ಇವಾಗ ಸ್ಟಾರ್ಟ್ ಮಾಡೋಣ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸಷ್ಟು ನೀರಿಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ಅದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ರಾಗಿ ಹಿಟ್ಟಿಗೆ ಜಾಸ್ತಿ ಉಪ್ಪು ಹಿಡಿಸೋಲ್ಲ. ಅಕ್ಕಿ ರೊಟ್ಟಿಗೆ ಹಾಕಿದಷ್ಟು ಹಾಕೋದು ಬೇಡ. ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ಕುದೀಲಿ. ಇವಾಗ ನೀರು ಕುದೀತಾ ಇದೆ, ಸ್ಟೌ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ರಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಎಷ್ಟು ಹಿಡಿಯುತ್ತೋ ಅಷ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು, ಅಷ್ಟು ಮಾತ್ರ ಹಿಟ್ಟು ಹಾಕ್ಕೊಳ್ಳೋಣ. ಆಮೇಲೆ ಬೇಕಾದರೆ ಆ್ಯಡ್ ಮಾಡಲೂಬಹುದು ಮಿಕ್ಸ್ ಮಾಡುವಾಗ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇನ್ನೂ ರಾಗಿ ಹಿಟ್ಟು ಹಿಡಿಸುತ್ತೆ ಅನಿಸುತ್ತೆ. ಇನ್ನೊಂಚೂರು ಹಾಕ್ಕೊಳ್ತಾ ಇದ್ದೀನಿ ನಾನು. ಒಂದೇ ಸಲ ಹಾಕಬಾರ್ದು, ನೋಡಿಕೊಂಡು ಬೇಕಾದರೆ ಹಾಕ್ಕೊಳ್ಬೇಕು. ಈಗ ಈ ಮಿಶ್ರಣ ಸ್ವಲ್ಪ ತಣ್ಣಗಾಗಬೇಕು, ಅಷ್ಟರಲ್ಲಿ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಬಾಣಲಿನಲ್ಲಿ ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಸ್ವಲ್ಪ ದಪ್ಪವಾಗಿ, ಇದನ್ನು ಹುರಿಬೇಕು. ಇವಾಗ ಇದ್ರ ಜೊತೆಗೆ ಇಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಲೂಬಹುದು, ಬೆಳ್ಳುಳ್ಳಿ ಆಪ್ಷನಲ್ಲು. ಇದಕ್ಕೆ ಇವಾಗ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದು ಇವಾಗ ಕೂಲ್ ಆಗೋದಕ್ಕೆ ಬಿಡೋಣ ಸ್ಟೌವಿಂದ ತೆಗೆದ್ಬಿಟ್ಟು. ಇವಾಗ ಇನ್ನೊಂದು ಬಾಂಡ್ಲಿ ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ, ಇದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಉದ್ದಿನ ಬೇಳೆನ ಅರ್ಧ ಟೇಬಲ್ ಸ್ಪೂನಷ್ಟು, ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಈ ಪ್ರಪೋರ್ಷನಲ್ಲಿ ತೊಗೊಂಡಿದ್ದೀನಿ. ಇದು ಇವಾಗ ರೋಸ್ಟ್ ಆಗಿದೆ, ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಒಂದು ಟೀಸ್ಪೂನಷ್ಟು ಧನಿಯಾ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಗಸಗಸೆ ಹಾಕ್ತಾ ಇದ್ದೀನಿ, ಅರ್ಧ ಟೀಸ್ಪೂನಷ್ಟು ಸಾಕು ಇದಕ್ಕೆ. ಒಣಮೆಣಸಿನ್ಕಾಯಿ ಎರಡು ಗುಂಟೂರು, ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಅವರವ್ರ ಟೇಸ್ಟಿಗೆ ತಕ್ಕಂಗೆ ಖಾರ ಎಷ್ಟು ಬೇಕಾದರೂ ತೊಗೊಳ್ಬಹುದು. ಈಗ ಒಂದು ಟೀಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ, ಎಳ್ಳು ಪುಡಿ ತೊಗೊಂಡಿದ್ದೀನಿ, ಎಳ್ಳು ಮುಗ್ದೋಗಿತ್ತು ಹಾಗಾಗಿ. ಎಳ್ಳಿದ್ರೆ ಎಳ್ಳನ್ನೇ ತೊಗೊಳ್ಬೋದು. ಉಪ್ಪು ಮುಕ್ಕಾಲು ಟೀಸ್ಪೂನಷ್ಟು, ಹುಣಸೆಹಣ್ಣು ಸ್ವಲ್ಪ. ಇವಾಗ ಹುರ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನು ಇದಕ್ಕೆ ಆ್ಯಡ್ ಮಾಡೋಣ. ಈಗ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಚಟ್ನಿ ರೆಡಿ ಆಯಿತು. ಈಗ ಸಾಸಿವೆ ಹಾಕಿದೆ, ಕರಿಬೇವು ಸ್ವಲ್ಪ, ಉದ್ದಿನ ಬೇಳೆ ಒಂದೆರಡು ಕಾಳು, ಒಂಚೂರು ಹಚ್ಚಮೆಣಸಿನ ಪುಡಿ.
ಈಗ ರಾಗಿ ಹಿಟ್ಟಿನ ಮಿಶ್ರಣನ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂಚೂರು ಒದ್ದೆ ಕೈ ಮಾಡಿಕೊಂಡು ಕೈಯನ್ನು ನೀರಲ್ಲಿ ಎದ್ದುಕೊಂಡು ಮಿಕ್ಸ್ ಮಾಡ್ತೀನಿ ನಾನು. ಚೆನ್ನಾಗಿ ನಾದಬೇಕು ಸ್ವಲ್ಪ ಹೊಂದಿಸೋದಕ್ಕೆ. ಈಗ ಹೊಂದಿಸುವಾಗ ಬೇಕಂದರೆ ಹಿಟ್ಟು ಡ್ರೈ ರಾಗಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಬಹುದು ತುಂಬ ತೆಳ್ಳಿಗೆ ಆ ಥರ ಏನಾದರೂ ಅನಿಸಿದ್ರೆ. ಈ ಥರ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಇವಾಗ ಡ್ರೈ ರಾಗಿ ಹಿಟ್ಟಲ್ಲಿ ಈ ಥರ ಹೊರಳಿಸ್ಕೊಂಡು ಲಟ್ಸೋಣ. ಈ ಥರ ಮಾಡಿಕೊಂಡು ಮೇಲೆ ಇನ್ನು ಸ್ವಲ್ಪ ಡ್ರೈ ಪೌಡರ್ ಹಾಕ್ಕೊಂಡು ನೀರನ್ನು ಸ್ವಲ್ಪ ಸವರಬೇಕು ಒಂದು ಸೈಡು. ಈಗ ತಿರುವಾಕೋಣ. ಬಿಸಿ ಬಿಸಿ ರಾಗಿ ರೊಟ್ಟಿ ಜೊತೆಗೆ ಸ್ಪೈಸಿಯಾಗಿರೋ ಈರುಳ್ಳಿ ಚಟ್ನಿ ಜೊತೆಗೆ ತುಪ್ಪ ಅಂತೂ ಹಾಕ್ಕೊಳ್ಳೇಬೇಕು ಟೇಸ್ಟ್ ಎನ್ಹ್ಯಾನ್ಸ್ ಆಗೋದಕ್ಕೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ರಾಗಿನಲ್ಲಿ 4% ಫೈಬರ್ ಇದೆ ಅಂತ ಹೇಳ್ತಾರೆ. ನಾವು ಯೂಶ್ವಲಿ ಎಲ್ಲದಕ್ಕೂ ಅಕ್ಕಿನೇ ಬಳಸ್ತೀವಿ, ಅಕ್ಕಿನಲ್ಲಿ ಫೈಬರೇ ಇರಲ್ಲ. ಹಾಗಾಗಿ ವಾರದಲ್ಲಿ ಒಂದೆರಡು ಸಲ ಆದರೂ ರಾಗಿ ಬಳಸೋದು ತುಂಬಾ ಒಳ್ಳೆಯದು. ಹಾಗಾಗಿ ನೀವು ಟ್ರೈ ಮಾಡಿ, ಹಾಗೆ ರಿವ್ಯೂಸ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.